ಕರ್ನಾಟಕ ಸರ್ಕಾರದ ನಿಯಮಾವಳಿಗಳನ್ನು ಗಾಳಿಗೆ ತೂರಿ ಮಹಾರಾಷ್ಟ್ರದ ಸಚಿವರೊಂದಿಗೆ ಶ್ರೀಮಂತ ಪಾಟೀಲ್ ಅವರು ಮರಾಠಿ ಕಾರ್ಯಕ್ರಮ ನಡೆಸಿದ ಘಟನೆ ನಡೆದಿದೆ. ಮಹಾರಾಷ್ಟ್ರ ಸಚಿವರು ಶಾಸಕರೊಂದಿಗೆ ಭಾಗಿಯಾದ ಕರ್ನಾಟಕದ ಜವಳಿ ಮತ್ತು ಅಲ್ಪಸಂಖ್ಯಾತ ಸಚಿವ ಶ್ರೀಮಂತ ಪಾಟೀಲ್ ಅವರು ಕಾರ್ಯಕ್ರಮದಲ್ಲಿ ಮರಾಠಿ ಫಲಕ ರಾರಾಜಿಸಿದ ಘಟನೆ ನಡೆದಿದ್ದು, ಕೋವಿಡ್ ಪಾಸಿಟಿವ್ ಸಂಖ್ಯೆ ಹೆಚ್ಚಳವಾಗಿದ್ದರೂ ಕೂಡ ಸಾಮಾಜಿಕ ಅಂತರ ಕಾಯ್ದುಕೊಳ್ಳದೆ ಸರ್ಕಾರದ ನಿಯಮಗಳನ್ನೇ ಗಾಳಿಗೆ ತೂರಲಾಗಿದೆ. ದೌಡು ಪ್ರಾರಂಭ ಮಾಡಲಿಕ್ಕೆ ಸರ್ಕಾರ ಮಾಡಿದ್ರ ನಮ್ಮೆಲ್ಲ ಈ ಬರಗಾಲ ಪರಿಸ್ಥಿತಿಯಲ್ಲಿ ಒಂದು ಅಭಿವೃದ್ಧಿ ಮಾಡಲಿಕ್ಕೆ ಒಂದು ಸೆಂಟರ್ ಇದಾಗಬಹುದು, ಒಂದು ಕೇಂದ್ರ ಆಗಲಕ್ಕೆ ಏನು ತೊಂದರೆ ಇಲ್ಲ. ಅದಕ್ಕೆ ನೀವೆಲ್ಲರೂ ನಮ್ಮ ವಿಶೇಷತನ ಕದಂ ಮತ್ತು ಮೋಹನ್ ದಾದ ಅವರಿಗೆ ಸಹಕಾರ ಮಾಡ್ರಿ. ಇದರಲ್ಲಿ ಯಾವುದೂ ನಿಮ್ಮ ಮನಸ್ಸಿನಾಗ ಒಂದು ಬೇರೆ ವಿಚಾರ ತಗೊಂಡು ಬರ್ಲಕ್ಕೆ ಬರಬೇಡ್ರಿ. ಏನೂ ಸಮಸ್ಯೆ ಇದ್ರ ನಾವು ಕೂಡ ಬರ್ತೀವಿ, ನಾವು ನೀವು ಕೂತು ಎಲ್ಲ ಬಿಗಾಡ್ತೀವಿ. ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕಿನ ಬಳ್ಳಿಗೇರಿ ಗ್ರಾಮದ ಹೊರವಲಯದಲ್ಲಿ ಶ್ರೀ ಬಸವೇಶ್ವರ ಸಕ್ಕರೆ ಕಾರ್ಖಾನೆ ನಿರ್ಮಾಣಕ್ಕೆ ಭೂಮಿ ಪೂಜೆ ನಡೆಸಲಾಗಿದ್ದು, ಮಹಾರಾಷ್ಟ್ರದ ಕೃಷಿ ಮಂತ್ರಿ ವಿಶ್ವಜಿತ್ ಕದಂ, ಎಂಎಲ್ಸಿ ಮೋಹನ್ ರಾವ್ ಕದಂ, ಜತ್ ಶಾಸಕ ವಿಕ್ರಮ್ ಸಾವಂತ್, ಕಾರ್ಖಾನೆ ಯೂನಿಟ್ ಚೇರ್ಮನ್ ರಘುನಾಥ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಕರ್ನಾಟಕದಲ್ಲಿ ಮಹಾರಾಷ್ಟ್ರ ಕೃಷಿ ಸಚಿವರ ಕಾರ್ಖಾನೆ ಆರಂಭವಾಗುತ್ತಿದ್ದರೂ ಕೂಡ ಕನ್ನಡ ಬ್ಯಾನರ್ ಇಲ್ಲದೆ ಮರಾಠಿಯಲ್ಲಿಯೇ ಭಾಷಣವನ್ನ ಕೂಡ ಮಾಡಿದ್ದಾರೆ. ಕರ್ನಾಟಕದ ಜವಳಿ ಮತ್ತು ಅಲ್ಪಸಂಖ್ಯಾತ ಸಚಿವ ಶ್ರೀಮಂತ ಪಾಟೀಲ್ ಅವರ ಮತಕ್ಷೇತ್ರದಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ಸಾಮಾಜಿಕ ಅಂತರವೂ ಇಲ್ಲದೆ ಕರ್ನಾಟಕ ಸರ್ಕಾರದ ನಿಯಮಾವಳಿಗಳನ್ನು ಕೂಡ ಗಾಳಿಗೆ ತೂರಿ ಕಾರ್ಯಕ್ರಮ ನಡೆಸಿದ್ದು, ಗಡಿಭಾಗದಲ್ಲಿ ನಡೆದ ಈ ಕಾರ್ಯಕ್ರಮಕ್ಕೆ ಖಾಸಗಿ ಹೆಲಿಕಾಪ್ಟರ್ ಮೂಲಕ ಬಂದ ಮಹಾರಾಷ್ಟ್ರ ಕೃಷಿ ಸಚಿವ ವಿಶ್ವಜಿತ್ ಕದಂ ಅವರ ಒಡೆತನದ ಬಸವೇಶ್ವರ ಸಕ್ಕರೆ ಕಾರ್ಖಾನೆಯ ಭೂಮಿ ಪೂಜೆ ಕಾರ್ಯಕ್ರಮ ಇದಾಗಿದ್ದು, ಸದ್ಯ ಮರಾಠಿಮಯ ವಾತಾವರಣ ನಿರ್ಮಿಸಿದ ಶ್ರೀಮಂತ ಪಾಟೀಲರ ವಿರುದ್ಧ ಕನ್ನಡ ಪರ ಸಂಘಟನೆಗಳ ಆಕ್ರೋಶ ವ್ಯಕ್ತವಾಗಿದೆ. ಈ ಹೆಸರಲ್ಲಿ ಅದನ್ನ ಸುಮಾರು 4-5 ತಿಂಗಳ ಹಿಂದೆ ರಿಫಂಡ್ ಮಾಡ್ತಾ ಇದಾರೆ ಅನ್ನೋಂತ ಮಾಹಿತಿ ಬರ್ತಾ ಇದೆ. ಯಾವುದೇ ಇಂಟ್ರೆಸ್ಟ್ ಕೊಟ್ಟಿಲ್ಲ, ಆ ಹಣಕ್ಕೆ ಬೇರೆ ಹಣ ಸೇರಿಸ್ಕೊಟ್ಟಿಲ್ಲ. ಮೊದಲು ನನಗೆ ಗುರುತಿಲ್ಲ ಯಾರು ತಗೊಂಡಿದ್ರು, ಏನೇನು ಮಾಡ್ಯಾರು ನಮ್ಗೆ ಗುರುತಿಲ್ಲ. ಮತ್ತು ಅದು ಏನು ತೊಗೊಂಡ್ರು ನನಗೆ ಇದೇ ಇವತ್ತು ಗುರುತಾಯಿತು. ಅದು ಅವರು ಆ ಮೊದಲೇನು ಕಂಪನಿ ಇತ್ತು ಅವರು ರಿಫಂಡ್ ಮಾಡಿಬಿಟ್ಟರು, ಅವ್ರ ಕಡೆಯಿಂದ ಆಗಂಗಿಲ್ಲ. ಅದ ನಂತರ ಇವರು ನಮ್ಮ ವಿಶೇಷತನ ಅವ್ರು ತಗೊಂಡರು. ಅಂದರೆ ಬಸವೇಶ್ವರ ಶುಗರ್ಸ್ ಹೆಸರಲ್ಲೇ ಅಮೌಂಟ್ ಕಲೆಕ್ಟ್ ಮಾಡಿದ್ದಾರೆ. ಅದಕ್ಕೆ ಯಾವುದೇ ಇಂಟ್ರೆಸ್ಟ್ ಕೊಟ್ಟಿಲ್ಲ. ಮ್ಯಾನೇಜ್ಮೆಂಟ್ ಈಗ ನೋಡಬೇಕು, ಅದು ವಿಚಾರ ಮಾಡೋದು ನನಗೆ ಗುರುತಿಲ್ಲ. ಈಗ ನೀವು ಹೇಳ್ತೀರಿ, ಈಗ ಏನು ಪರಿಸ್ಥಿತಿಯಲ್ಲಿ ಪ್ರತ್ಯಕ್ಷ ನೋಡಿದಾಗ ಗುರುತಾಗುವುದು ಅದು ನೋಡ್ತೀವಿ ನಾವು. ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.